ಹಾಯ್ ಎವ್ರಿವನ್, SSLC ವಿದ್ಯಾರ್ಥಿಗಳಿಗೆ ಮಹತ್ವದ ಮಾಹಿತಿ. ಮೌರ್ತ ಕೂಡ ಫಿಕ್ಸ್ ಆಗಿದೆ ಫಲಿತಾಂಶಕ್ಕೆ. ಇದರ ಬಗ್ಗೆ ಇಂಪಾರ್ಟೆಂಟ್ ಇವತ್ತಿನ ಮೇನ್ ಅಪ್ಡೇಟ್ ಕೂಡ ಬಂದಿದೆ, ಅದನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿಡಿಯೋನ ನೋಡೋದಾದರೆ ಇಲ್ಲಿ ಸಾಕಷ್ಟು SSLC ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾಯಿದ್ದೀರ, ಫಲಿತಾಂಶ ಯಾವ ದಿನದಂದು ಪ್ರಕಟ ಆಗುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಕೂಡ ಶುರುವಾಗಿತ್ತು. ಸಾಕಷ್ಟು ಫೇಕ್ ಸುದ್ದಿ ಕೂಡ ಹರಿದಾಡ್ತಿತ್ತು, ಆವತ್ತು ಬರುತ್ತೆ ಇವತ್ತು ಬರುತ್ತೆ ಅಂತ. ಈಗ ಫೈನಲಿ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ, ನಿಮ್ಮ ಬೋರ್ಡ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ, ಅದನ್ನು ನೋಡೋಣ ಬನ್ನಿ. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಫಲಿತಾಂಶದ ದಿನಾಂಕ ಕೂಡ ಅಧಿಕೃತವಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ, ಬಟ್ ಒಂದು ಡೇಟನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಡೇಟಲ್ಲಿ ಯಾವಾಗ ಬೇಕಾದರೂ ಫಲಿತಾಂಶ ನಿಮ್ಮದು ಪ್ರಕಟಣೆಗೊಳ್ಳಬಹುದು ಅಂತ ಹೇಳಿದ್ದಾರೆ. ಇದೇ ಮೇ 9, 11, 12 ತಾರೀಕು ನಿಮ್ಮ SSLC ಫಲಿತಾಂಶ ಪ್ರಕಟಗೊಳ್ಳುವ ಸಾಧ್ಯತೆ ಇದೆ ಅಂತೇಳಿ ಮಾಹಿತಿ ಕೂಡ ಬಂದಿದೆ, ಅದು ಪೇಪರ್ನಲ್ಲಿ ಕೂಡ ಬಂದಿದೆ. ಎಲೆಕ್ಷನ್ ಇರೋ ಕಾರಣ 9ನೇ ತಾರೀಕು ಅಥವಾ 11ನೇ ತಾರೀಕು ನಿಮಗೆ ನಿಮ್ಮ ಫಲಿತಾಂಶ ಕೂಡ ಪ್ರಕಟಣೆ ಆಗ್ತದೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ, SSLC ವಿದ್ಯಾರ್ಥಿಗಳಿಗೆ ಮೇಯ್ನಾಗಿ ಇದು ಗಮನಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳೋಗುತ್ತೆ ಇಲ್ಲ, PUC ವಿದ್ಯಾರ್ಥಿಗಳಿಗೆ ಕೂಡ ಒಳ್ಳೆ ಗುಡ್ ರಿಸಲ್ಟ್ ಬಂದಿದೆ. ಅದೇ ರೀತಿ ನಮಗೂ ಕೂಡ ಗ್ರೇಸ್ ಅಂಕ ಕೂಡ ಇದೆ, ಅದೇ ನಿಟ್ಟಿನಲ್ಲಿ ನಮಗೂ ಕೂಡ ಒಳ್ಳೆ ಮಾರ್ಕ್ಸ್ ಕೂಡ ಖಂಡಿತ ಬರ್ತದೆ. ವಿದ್ಯಾರ್ಥಿಗಳು ತಲೆ ಕೆಡಿಸ್ಕೊಳ್ಳುವ ಅಗತ್ಯ ಇಲ್ಲ. ನಿಮಗೆ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಡೇ ಟು ಡೇ ಅಪ್ಡೇಟ್ಸ್ಗಳು ಡೈಲಿ ಚಾನಲಲ್ಲಿ ಬರ್ತಾ ಇರ್ತದೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವೀಡಿಯೋಸ್ ಬೇಕಾದರೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಟಿಲ್ ಎಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ. ಇದೇ ರೀತಿ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಆಗಿ.